ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಮೊದಲ ವಾರವೇ ಎರಡನೇ ಲವ್ ಸ್ಟೋರಿ ಬೆಳಕಿಗೆ ಬಂದಿದೆ. ಈ ಮೊದಲನೇ ಲವ್ ಸ್ಟೋರಿಗೂ ಈ ಎರಡನೇ ಲವ್ ಸ್ಟೋರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಜೊತೆಗೆ ಈ ಎರಡನೇ ಲವ್ ಸ್ಟೋರಿ ಸ್ವಲ್ಪ ವಿಶೇಷವಾಗಿ ವಿಚಿತ್ರವಾಗಿದೆ. ಇದೊಂಥರ ಟ್ರಯಾಂಗಲ್ ಲವ್ ಸ್ಟೋರಿ. ಇಲ್ಲಿ ಒಬ್ಬ ಹುಡುಗನನ್ನು ಅಥವಾ ಒಬ್ಬನನ್ನು ಇಬ್ಬರು ಇಷ್ಟಪಡ್ತಿದ್ದಾರೆ. ಇಬ್ಬರು ಆತನ ಜೊತೆಗೆ ಇರಬೇಕು, ಆತನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋಂಥ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಸಲಿಗೆ ಆತ ದರ್ಶನ್ ಅವರ ಕ್ಲೋಸ್ ಫ್ರೆಂಡು. ದರ್ಶನ್ ಅವರ ಜೊತೆಗೆ ಆಡಿ ಬೆಳೆದವ, ಜೊತೆಗೆ ದರ್ಶನ್ ಜೊತೆಗೆ ಪಾರ್ಟಿ ಮತ್ತು ಲಾಂಗ್ ಡ್ರೈವ್ ಈ ರೀತಿ ಬೇರೆ ಬೇರೆ ಸುತ್ತಾಟಗಳನ್ನು ಮಾಡಿಕೊಂಡು ದರ್ಶನ್ ಆಪ್ತರ ಸಂಘದಲ್ಲಿ ಒಬ್ಬ ಅಂತೇಳಿ ಗುರುತಿಸ್ಕೊಂಡವ. ಜೊತೆಗೆ ದರ್ಶನ್ ಅವರು ಕೊಟ್ಟಂಥ ಅವಕಾಶದಿಂದ ನಾನು ಇವತ್ತು ಈ ಹಂತಕ್ಕೆ ಬಂದಿದ್ದೇನೆ ಅನ್ನುವಂತಹ ಒಂದು ಕನ್ಸರ್ನ್ ಅನ್ನು ಕೂಡ ಇಟ್ಕೊಂಡಿರುವ, ಗ್ರ್ಯಾಟಿಟ್ಯೂಡನ್ನು ಕೂಡ ಇಟ್ಕೊಂಡಿರುವ ಆತನೇ ಧರ್ಮಕೀರ್ತಿರಾಜ್. ಹೌದು, ಧರ್ಮಕೀರ್ತಿರಾಜು ಇವಾಗ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇಬ್ಬರು ಮುದ್ದಾದಂತಹ ಸುಂದರಿಯರ ಕೈಯಲ್ಲಿ ಧರ್ಮಕೀರ್ತಿರಾಜ್ ಸಿಲುಕಿಕೊಂಡಿದ್ದಾರೆ. ಇಬ್ಬರು ಕೂಡ ಧರ್ಮನನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನಿನ್ನೆ ನಡೆದಂಥ ಒಂದಷ್ಟು ಘಟನೆಗಳು. ಹಾಗಾದರೆ ಏನಿದು ಟ್ರಯಾಂಗಲ್ ಲವ್ ಸ್ಟೋರಿ? ಧರ್ಮನನ್ನು ಇಷ್ಟಪಡ್ತಿರುವಂಥ ಆ ಇಬ್ಬರು ಸುಂದರಿಯರು ಯಾರು? ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಸಾಕಷ್ಟು ವಿಚಾರಗಳಲ್ಲಿ ಆರಂಭದಿಂದನೂ ಕೂಡ ಸುದ್ದಿ ಆಗ್ತಾನೆ ಇದೆ. ಬಹುಶಃ ಇಷ್ಟು ಈ ಸೀಸನ್ 11 ಈ ಸೀಸನ್ಗಳು ಏನಾಗ್ತಿದ್ದಾವೋ, ಈ 10 ಸೀಸನಲ್ಲೂ ಕೂಡ ನಡೆದಂತಹ ಘಟನೆಗಳು ಸೀಸನ್ 11 ನಡೀತಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಿದ್ದಾವೆ ಮತ್ತು ಸಾಕಷ್ಟು ವಿಚಿತ್ರ ಅಂತಲೂ ಕೂಡ ಅನ್ನಿಸ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ನೋಡಿ, ಆರಂಭದಲ್ಲಿ ಯಾವ ಸೀಸನಲ್ಲೂ ಕೂಡ ಇರದಷ್ಟು ಕಿರಿಕು ಈ ಸೀಸನಲ್ಲಿ ಆಗ್ತಿದೆ. 3-4 ದಿನದಲ್ಲಿ ಆದಂತಹ ಒಂದೊಂದು ಕಿರಿಕ್ಗಳು ಬಹುಶಃ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಕಿರಿಕ್ಗಳನ್ನು ಈ ಸೀಸನಲ್ಲಿ ನಾವು ನೋಡಿದ್ವಿ. ಆಯಿತು, ಇನ್ನೇನು ಕಿರಿಕೆಲ್ಲ ಮುಗೀತು, ಸರಿ ಹೋಗ್ತಾರೆ ಅನ್ನುವಷ್ಟು ಹೊತ್ತಿಗೆ ಲವ್ ಸ್ಟೋರಿಗಳು ಈಗಾಗಲೇ ಎರಡನೇ ದಿನಕ್ಕೆ ಒಂದು ಲವ್ ಸ್ಟೋರಿ ಹೊರಗಡೆ ಬಂತ್ರಿ. ಒಂದು ಲವ್ ಸ್ಟೋರಿ ಹೊರಗಡೆ ಬಂದು ಅದನ್ನು ಮರೆಯೋದಕ್ಕಿಂತ ಮುಂಚೆನೇ ಈಗ ಮತ್ತೊಂದು ಲವ್ ಸ್ಟೋರಿ ಹೊರಗಡೆ ಬಂದಿದೆ. ಈ ಬಾರಿ ಇರುವಂಥದ್ದು ಲವ್ ಸ್ಟೋರಿ ಅಲ್ಲ, ಟ್ರಯಾಂಗಲ್ ಈ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ನಾರ್ಮಲ್ ಲವ್ ಸ್ಟೋರಿ ಅಲ್ಲ ಇದು. ಹಾಗೆಯೇ ಈ ಹಂತದಲ್ಲಿ ಒಂದಷ್ಟು ಅವಘಡಗಳು ಕೂಡ ಸಂಭವಿಸಿದ್ವು. ಏನೋ ಆಸ್ಪತ್ರೆ ಸೇರುವಂತಹ ಒಂದು ಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ ಕೆಲವರಿಗೆ. ಈ ರೀತಿ ಈ ಸೀಸನ್ 11 ಮೊದಲ ವಾರನೇ ಸಿಕ್ಕಾಬಟ್ಟೆ ಕಾವು ಬರಿತ ಸೀಸನ್ ಆಗಿ ಹೋಯಿತು. ಇದು ಹೊಸ ಆಟ, ಹೊಸ ರೀತಿಯಾದಂಥ ಆಟ, ಹೊಸ ಅಧ್ಯಾಯ ಅನ್ನೋದಕ್ಕೆ ಸಾಕ್ಷಿಯಾಗಿ ಮುನ್ನುಡಿಯಾಗಿ ಈ ಬಾರಿಯ ಸೀಸನ್ ನಿಂತಿದೆ. ಅದಕ್ಕೆ ಪೂರಕವಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿದೆ ಅನ್ನೋದು ಈಗ ಗೊತ್ತಾಗಿದೆ. ಇದನ್ನು ಬೇರೆ ಯಾರೋ ಹೇಳಿದರೆ ಅಥವಾ ನಾವ್ಯಾರೋ ಕಲ್ಪನೆಯನ್ನು ಮಾಡಿಕೊಂಡಿದ್ರೆ ಅದೊಂಥರ, ಬಟ್ ಇದು ಆ ರೀತಿಯಲ್ಲ. ಸ್ವತಃ ಈ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಇರುವಂಥವರೇ ಬಾಯಿ ಬಿಟ್ಟಿರುವಂತಹ ಸತ್ಯ ಆಗಿರೋದ್ರಿಂದ ಸಹಜವಾಗಿಯೇ ಇದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಆರಂಭದಲ್ಲಿ ಬೇರೆ ಬೇರೆ ಇಬ್ಬರ ನಡುವೆ ಏನೋ ನಡೀತಿದೆ ಎನ್ನುವಂತಹ ಒಂದು ಅನುಮಾನ ಮೂಡಿತ್ತು. ಅಂದರೆ ಇಲ್ಲಿ ಸಹಜವಾಗಿ ಈ ರಂಜಿತ್ ಮತ್ತು ಐಶ್ವರ್ಯ ಶಿಂದೋಗಿ ನಡುವೆ ಏನೋ ನಡೀತಿದೆ ಅಂತ ಹೇಳಿಬಿಟ್ಟು ಆರಂಭದಲ್ಲಿ ಅಂದ್ಕೊಂಡಿದ್ರು. ಅದರಲ್ಲೂ ಕೂಡ ಈ ಐಶ್ವರ್ಯ ಮತ್ತು ರಂಜಿತ್ ಇಬ್ಬರು ಕೂಡ ಸ್ವರ್ಗ ನರಕದಲ್ಲಿರೋದ್ರಿಂದ ಅವ್ರ ನಡುವೆ ಏನೋ ನಡೆಯಿದೆ, ಏನೋ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ, ಮೂಮೆಂಟ್ ಇದೆ, ಹೀಗೆಲ್ಲ ಅಂದ್ಕೊಂಡಿದ್ರು. ಬಟ್ ಬದಲಾದಂಥ ಸನ್ನಿವೇಶದಲ್ಲಿ ಐಶ್ವರ್ಯ ಕೊಟ್ಟಂಥ ಶಾಕಿಂಗ್ ಸ್ಟೇಟ್ಮೆಂಟ್ಗಳು ಎಲ್ಲವನ್ನು ಕೂಡ ಈಗ ಬದಲಾಗುವಂತೆ ಮಾಡಿದೆ. ಹೌದು, ಬಿಗ್ ಬಾಸ್ ಸೀಸನ್ 11 ಐಶ್ವರ್ಯ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಇರುವಂತಹ ಸ್ಪರ್ಧೆ. ಸ್ವರ್ಗ ನಿವಾಸಿಯಾದಂಥ ಐಶ್ವರ್ಯ ಶಿಂದೋಗಿ ಎಲ್ಲ ಸ್ಪರ್ಧಿಗಳ ಜೊತೆಗೆ ಉತ್ತಮವಾದಂಥ ಬಾಂಡಿಂಗನ್ನು ಬೆಳೆಸ್ಕೊಂಡಿದ್ದಾರೆ. ಜೊತೆಗೆ ತುಂಬ ಲವಲವಿಕೆಯಿಂದ ಮುದ್ದಾಗಿ ಮಾತನಾಡ್ತಾ ಈ ಗೊಂಬೆಯಂಥ ಹುಡುಗಿ ಎಲ್ಲರ ಮನಸ್ಸನ್ನು ಕೂಡ ಕದೀತಾ ಇದ್ದಾಳೆ, ಹೃದಯವನ್ನು ಕೂಡ ಕದೀತಾ ಇದ್ದಾಳೆ. ಜೊತೆಗೆ ಬದುಕಲ್ಲಿ, ತನ್ನ ವೈಯಕ್ತಿಕ ಬದುಕಲ್ಲಿ ಸಾಕಷ್ಟು ನೋವನ್ನೇ ಉಂಡಿರುವಂತಹ ಐಶ್ವರ್ಯಗೆ ಇವತ್ತಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಕೈ ಹಿಡಿದು ಮುನ್ನಡೆಸುವಂಥ ಒಂದು ಗಟ್ಟಿ ಕೈಯ ಅವಶ್ಯಕತೆ ಇದೆ ಅನ್ನೋದು ವಾಸ್ತವ. ಎಲ್ಲದರಲ್ಲೂ ಕೂಡ ನೋವನ್ನು ಅನುಭವಿಸಿರುವಂತಹ ಮತ್ತು ಎಲ್ಲವನ್ನು ಕೂಡ ನೋಡಿರುವಂಥ, ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಕೂಡ ಈ ವಯಸ್ಸಿಗೆ ನೋಡಿರುವಂಥ ಐಶ್ವರ್ಯಗೆ ಈಗ ಹೃದಯ ಕರಗಿದೆ ಅನ್ನೋದು ಗೊತ್ತಾಗಿದೆ. ಅದು ಕರಗಿರುವುದು ಯಾರ ಮೇಲೆ? ಧರ್ಮಕೀರ್ತಿರಾಜ್ ಅನ್ನುವಂತಹ ಸುಂದರ ದರ್ಶನ್ ಸ್ನೇಹಿತನ ಮೇಲೆ. ಹೌದು, ಈಗಷ್ಟೇ ಮನೆಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಶುರುವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಈಕೆ ಕೊಟ್ಟಂಥ ಸ್ಟೇಟ್ಮೆಂಟು. ಐಶ್ವರ್ಯ, ಧರ್ಮ ಹಾಗೆಯೇ ಅನುಷಾ ಮಧ್ಯೆ ಏನೋ ಸಮಥಿಂಗ್ ಇದೆ ಅನ್ನುವಷ್ಟೊತ್ತಿಗೆ ಸ್ವತಃ ಐಶ್ವರ್ಯವೇ ಸ್ವಲ್ಪ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾಳೆ. ಹಾಗಾದರೆ ಐಶ್ವರ್ಯ ಬಿಚ್ಚಿಟ್ಟಿರುವಂತಹ ಒಂದಷ್ಟು ವಿಚಾರಗಳಿಗೇನು ನೋಡ್ತಾ ಹೋಗೋಣ, ಬನ್ನಿ. ಐಶ್ವರ್ಯ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಒಂದು ಕಡೆ ಬಿಕ್ಕಿ ಬಿಕ್ಕಿ ಅಳತಾ ಇದ್ದರೆ ಅದಾಗಿ ಸ್ವಲ್ಪ ಹೊತ್ತಿಗೆ ಈ ಒಳಗಡೆ ಕೂತ್ಕೊಂಡು ಈ ಕಿಚನ್ ಏರಿಯಾದಲ್ಲಿ ಮತ್ತು ಈ ಡಿಸ್ಕಷನ್ ನಡೆಸುವಂತಹ ಒಂದು ಜಾಗದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತಿರುವಂಥ ಸಂದರ್ಭದಲ್ಲಿ ಐಶ್ವರ್ಯ ಧರ್ಮ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ನನಗೆ ಧರ್ಮ ಅಂತ ಹೇಳಿದ್ರೆ ತುಂಬ ಇಷ್ಟ,
ಅದು ಕೂಡ ಇನ್ಫ್ಯಾಕ್ಟ್ ಧರ್ಮಕೀರ್ತಿರಾಜ್ ಎದುರುಗಡೆನೆ ಈ ಮಾತನ್ನು ಹೇಳೋದು. ನನಗೆ ಧರ್ಮ ಅಂತ ಹೇಳಿದ್ರೆ ತುಂಬ ಇಷ್ಟ. ಅವರು ಮಾತನಾಡುವಂಥ ರೀತಿ, ಅವರು ಮಾತನಾಡಿಸುವಂಥ ರೀತಿ, ಜೊತೆಗೆ ಅವರು ಕೇರ್ ಮಾಡುವಂಥ ರೀತಿ, ಅವರಲ್ಲಿರುವಂಥ ಆ ಮುಗ್ಧತನ, ಇದು ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಜೊತೆಗೆ ಅವರನ್ನು ನೋಡಿದ್ರೆ ಏನೋ ನನಗೆ ಒಂದು ರೀತಿಯಲ್ಲಿ ಫೀಲ್. ಆಮೇಲೆ ನಾನು ಅವರಿಗೆ ಬಿದ್ದೋದೆ ಅಂತಲೂ ಕೂಡ ಬಾಯಿ ತಪ್ಪಿ ಹೇಳಿಬಿಡ್ತಾಳೆ. ಆಮೇಲೆ ಇಲ್ಲ 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 ನಾನು ಇನ್ನೂ ಕೂಡ ಬಿದ್ದೋಗಿಲ್ಲ, ಅಲ್ಲ ಹೇಳಿದ್ದು ಅಂತಲೂ ಕೂಡ ಬ್ಯಾಲೆನ್ಸ್ ಮಾಡ್ತಾಳೆ. ಅಷ್ಟು ಮಾತ್ರವಲ್ಲ, ಧರ್ಮ ಕೂಡ ಈಕೆಯನ್ನು ತುಂಬ ಕೇರ್ ಮಾಡ್ತಾನೆ. ಈ ಕಾಫಿ ಕುಡಿಸುವಂಥ ವಿಚಾರ, ಬೆಳಿಗ್ಗೆ ಕಾಫಿ ಮಾಡಿದ ತಕ್ಷಣ ತಂದು ಕೊಡೋದು ಯಾರಿಗೆ, ಐಶ್ವರ್ಯನಿಗೆ, ಅದಾದ ಬಳಿಕ ತಿಂಡಿಯನ್ನು ತಿನ್ನಿಸುವಂಥದ್ದು ವಿಚಾರ ಇರ್ಬೋದು, ಕೇರ್ ಮಾಡೋದಿರ್ಬೋದು, ಐಶ್ವರ್ಯ ಏನಾದರೂ ನೋವಲ್ಲಿದ್ದಾಗ ಒಟ್ಟಿಗೆ ಸಾಥನ ಕೊಡುವಂತಿರ್ಬೋದು, ಗಾರ್ಡನ್ ಏರಿಯಾದಲ್ಲಿ ಇಬ್ಬರು ಕೈ ಕೈ ಹಿಡ್ಕೊಂಡು ಓಡಾಡೋದಿರ್ಬೋದು. ಹೀಗೆ ಐಶ್ವರ್ಯಗೆ ಧರ್ಮಕೀರ್ತಿ ರಾಜ್ ಜೊತೆಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಿದೆ ಅಂತೇಳ್ಬಿಟ್ಟು ಆಕೆ ನೇರವಾಗಿ ಹೇಳ್ತಾಳೆ. ಐಶ್ವರ್ಯ ಈ ಎಲ್ಲ ಮಾತುಗಳನ್ನು ಹೇಳುವಾಗ ಧರ್ಮ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ನಗಾಡ್ತಿರ್ತಾರೆ. ಜೊತೆಗೆ ಇದು ಏನೋ ನನ್ನನ್ನು ಕೂಡ ಕುರಿ ಮಾಡ್ತಿಲ್ವಲ್ಲ ಅಂತಲೂ ಕೂಡ ಧರ್ಮ ನಿಧಾನಕ್ಕೆ ಕಾಲೆಳೆಯುವಂಥ ಯತ್ನವನ್ನು ಮಾಡ್ತಾರೆ. ನಾನು ಯಾವತ್ತೂ ಈ ರೀತಿ ಯಾರ ಜೊತೆಗೂ ಕೂಡ ಮಾತನಾಡಲ್ಲ, ಜೊತೆಗೆ ಎಲ್ಲೂ ಕೂಡ ನಾನು ನನ್ನ ಎಮೋಷನನ್ನು ಕಂಟ್ರೋಲ್ ಮಾಡೋದಿಲ್ಲ. ಬಟ್ ಇವತ್ತು ನನಗೆ ಆಗ್ತಿಲ್ಲ, ಧರ್ಮ ಎದುರುಗಡೆ ಇದನ್ನೆಲ್ಲವೂ ಕೂಡ ಹೇಳಬೇಕು ಅಂತೇಳಿ ಅನ್ನಿಸ್ತು, ಹೇಳಿದೆ ಅಂತೇಳಿ ಐಶ್ವರ್ಯ ಹೇಳೋದು. ಇನ್ಫ್ಯಾಕ್ಟ್ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬ್ಲಷ್ ಆಗ್ತಿದೆಯಾ ಬ್ಲಷ್ ಆಗ್ತಿದೆ ಅಂತೇಳಿ ಕಾಲೆಳೆಯುವಂಥ ಯತ್ನವನ್ನು ಕೂಡ ಮಾಡಿದ್ರು. ಏನು ಇಲ್ಲಿ ಯಾವಾಗ ಪ್ರೋಮೋ ರಿಲೀಸ್ ಆಯಿತು ನೋಡಿ, ಅತ್ಲಾಗೆ ಅನುಷಾ ಇತ್ಲಾಗೆ ಐಶ್ವರ್ಯ ಅಂತೇಳಿ ಆ ಪ್ರೋಮೋ ರಿಲೀಸ್ ಆದ ತಕ್ಷಣವೇ ಎಲ್ಲರೂ ಕೂಡ ಓ ಏನೋ ನಡೀತಿದೆ ಅಂತೇಳಿ ಅಂದ್ಕೊಂಡ್ರು. ಇದಾದಂಥ ನೆಕ್ಸ್ಟ್ ಮೂಮೆಂಟಲ್ಲೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇವ್ರ ಬಗ್ಗೆ ಯಾರು ಧರ್ಮ ಮತ್ತು ಐಶ್ವರ್ಯ ನಡುವೆ ಏನೋ ಇದೆ ಅಂತೇಳ್ಬಿಟ್ಟು ಸಹಜವಾಗಿ ಕಾಲೆಳೆಯುವಂತಹ ಕೆಲಸವನ್ನು ಇತರ ಸ್ಪರ್ಧಿಗಳು ಮಾಡಿದ್ರು. ಐಶ್ವರ್ಯ ಅವೋ ಕೆಂಪಾಗ್ತಿದ್ದಾಳೆ ನೋಡಿ 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 ಅಂತಲೂ ಕೂಡ ಕಾಲೆಳೆಯೋಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಬಟ್ ಧರ್ಮ ಈ ನಡುವೆ ಈ ವಿಚಾರವನ್ನು ಹೋಗಿ ಅನುಷಾ ಹತ್ರ ಹೇಳಿಬಿಡ್ತಾರೆ. ಅನುಷಾ ನರಕದಲ್ಲಿರೋರು, ಅನುಷಾ ಹತ್ರ ಹೇಳ್ತಾರೆ ಈ ರೀತಿ ಆಯಿತು, ನಾನು ಮತ್ತು ನೀನು ಅಂದರೆ ಅನುಷಾ ಮತ್ತು ಈ ಧರ್ಮಕೀರ್ತಿರಾಜು ಒಟ್ಟಿಗೆ ಮಾತನಾಡುವಂಥದ್ದು, ಒಟ್ಟಿಗೆ ಇರುವಂಥದ್ದು ಆಕೆಗೆ ಎಲ್ಲೋ ಒಂದು ಕಡೆ ಇರುಸು ಮುರುಸಾಗ್ತಿದೆ. ಆಕೆ ಇದನ್ನು ಸಹಿಸ್ತಿಲ್ಲ, ಆಕೆಗೆ ಸಿಟ್ಟು ಬರ್ತಿದೆ, ಆಕೆಗೆ ನಾವಿಬ್ಬರು ಜೊತೆಗಿರೋದು ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಧರ್ಮ ಹೇಳ್ತಾರೆ. ಇದು ಧರ್ಮ ಅಲ್ಲಿ ಅನುಷಾಳನ್ನು ಇಂಪ್ರೆಸ್ ಮಾಡೋದಕ್ಕೆ ಮಾಡ್ತಿರುವಂತಹ ಪ್ರಯತ್ನವಾ ಅನ್ನೋಂಥದ್ದು ಮತ್ತೊಂದು ಕಡೆಯಿಂದ ಮೂಡ್ತಿರುವಂತಹ ಅನುಮಾನ. ಯಾಕೆಂತೇಳಿದ್ರೆ ಧರ್ಮ ಮತ್ತು ಅನುಷಾ ಆರಂಭದಿಂದನೂ ಕೂಡ ಆತ್ಮೀಯರಾಗಿದ್ದರು, ನಂತರ ಈ ಐಶ್ವರ್ಯ ಎಂಟ್ರಿ ಆಗಿರೋದು. ಹೀಗಾಗಿ ಇಲ್ಲಿ ಧರ್ಮಗೆ ಐಶ್ವರ್ಯ ಬಗ್ಗೆ ಏನಾದರೂ ಈ ಕನ್ಸರ್ನ್ ಇದೆಯೋ ಅಥವಾ ಅನುಷಾ ಬಗ್ಗೆ ಕನ್ಸರ್ನ್ ಇದೆಯೋ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ. ಒಂದು ಕಡೆ ಅನುಷಾ ಧರ್ಮ ಜೊತೆಗೆ ಮಾತನಾಡುವಾಗ ಧರ್ಮರಾಜ್ ನಿಂತು ತಮಾಷೆಯನ್ನು ಮಾಡ್ತಾರೆ, ಇನ್ನೊಂದು ಕಡೆ ಐಶ್ವರ್ಯ ಅವರು ಸ್ಪರ್ಧಿಗಳ ಮುಂದೆ ಧರ್ಮ ಅವರನ್ನು ಹಾಡಿ ಹೋಗಳುತ್ತಾರೆ. ನೀವು ಹಣ್ಣು ಕಟ್ ಮಾಡುವಾಗ ಬಹಳ ಸಾಫ್ಟಾಗಿ ಕಾಣಿಸ್ತೀರಾ, ಅಲ್ಲೇ ನಾನು ಬಿದ್ದೋದೆ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಈ ವಿಚಾರವನ್ನು ಸ್ವತಃ ಧರ್ಮ ಹೋಗಿ ಅನುಷಾ ಬಳಿ ಹೇಳ್ತಾರೆ. ಅನುಷಾ ಬಳಿ ಹೇಳಿದಾಗ ಅನುಷಾ ನಗಾಡ್ತಾಳೆ. ಅನುಷಾಗೂ ಇದು ಏನು ಎಂತ ಅಂತೇಳಿ ಅರ್ಥ ಆಗೋದಿಲ್ಲ. ಒಂಥರ ಇದೊಂಥರ ಇವರು ಮೂರು ಜನರದು ಟ್ರಯಾಂಗಲ್ ಲವ್ ಸ್ಟೋರಿ ಥರ ಕಾಣಿಸ್ತಿದೆ. ಮೂರು ಜನರು ಕೂಡ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರನ್ನು ಇಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಐಶ್ವರ್ಯ ಧರ್ಮನನ್ನು ಇಷ್ಟಪಟ್ಟರೆ, ಧರ್ಮ ಅನುಷಾಳನ್ನು ಇಷ್ಟಪಟ್ಟರೆ ಅನುಷಾ ಏನು ಮಾಡ್ತಾಳೆ ಇಲ್ಲಿ? ಒಂದು ರೀತಿಯಲ್ಲಿ ಹೌದಾ ಅಂತಲೂ ಕೂಡ ಆಕೆಯೂ ಕೂಡ ಶಾಕ್ ಪಡ್ತಾಳೆ, ಯಾರ ಬಗ್ಗೆ? ಐಶ್ವರ್ಯ ಬಗ್ಗೆ. ಬಟ್ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ? ಒಂದೆರಡು ವಾರಕ್ಕೆ ಇದು ಕಟ್ಟಾಗುತ್ತಾ ಅಥವಾ ದಿನದಿನಕ್ಕೆ ಇದು ಹೆಚ್ಚಿಗೆ ಬಾಂಡಿಂಗ್ ಬೆಳೆಸುತ್ತಾ ಗೊತ್ತಿಲ್ಲ. ಇದು ಯಾವ ರೀತಿ ಟರ್ನ್ ಬೇಕಾದ್ರೆ ಪಡ್ಕೊಳ್ಬೋದು, ಟ್ರಯಾಂಗಲ್ ಲವ್ ಸ್ಟೋರಿ ಆಗಿರೋದ್ರಿಂದ ಯಾವ ರೀತಿ ಬೇಕಾದ್ರೆ ಆಗ್ಬೋದು. ಬಟ್ ಇದು ಜಸ್ಟ್ ಅಫೆಕ್ಷನ್ ಅಂತ ಹೇಳಿ ಹೇಳೋದ್ರಲ್ಲಿ ಅನುಮಾನ ಇಲ್ಲ, ಲವ್ ಅಥವಾ ಪ್ರೀತಿ ಎನ್ನುವುದರಲ್ಲಿ ಅರ್ಥ ಇಲ್ಲ. ಯಾಕಂತೇಳಿದ್ರೆ ಇನ್ನೂ ಕೂಡ ನಾಲ್ಕು ದಿನ ಆಗಿರೋದಷ್ಟೇ. ಅಷ್ಟಕ್ಕೆ ಇದು ಎಲ್ಲೆಲ್ಲಿಗೋ ಹೋಗೋದು, ಏನೇನೋ ಕಲ್ಪನೆಯನ್ನು ಮಾಡ್ಕೊಳ್ಳೋದು ಕೂಡ ಸರಿಯಲ್ಲ. ಬಟ್ ಏನೇ ಆದರೂ ಕೂಡ ಐಶ್ವರ್ಯಗೂ ಕೂಡ ಒಬ್ಬ ಒಳ್ಳೆ ಭಾಳ ಸಂಗತಿಯ ಅವಶ್ಯಕತೆ ಇದೆ, ಧರ್ಮಗೂ ಕೂಡ ಇದೆ, ಅನುಷಾಗೂ ಕೂಡ ಇದೆ. ಸೊ ದಟ್ ಮುಂದೆ ಏನು ಬೇಕಾದರೂ ಟರ್ನನ್ನು ಪಡಿಬಹುದು ಇದು ಅನ್ನೋದರಲ್ಲಿ ಡೌಟ್ ಇಲ್ಲ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.